ಭಾರತ ಬಯಲು ಬಹಿರ್ದೆಸೆ ಮುಕ್ತ ದೇಶ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿ ಸುಮಾರು 4.5 ವರ್ಷ ಆಗ್ತಾ ಇದೆ. ಇದು ವಾಸ್ತವಕ್ಕೆ ದೂರದ ಮಾತು ಅಂದ್ರೆ ತಪ್ಪಾಗಲ್ಲ. ದೇಶದ ಎಲ್ಲಾ ಗ್ರಾಮಗಳು ಬಯಲು ಬಹಿರ್ದೆಸೆ ಮುಕ್ತವಾಗಿದೆ ಎಂಬುದನ್ನ ದೃಢಪಡಿಸಿಕೊಳ್ಳದೆ ಕೇಂದ್ರ ಸರ್ಕಾರವು ಬಯಲು ಬಹಿರ್ದೆಸೆ ಮುಕ್ತ ದೇಶ ಎಂದು ಘೋಷಿಸಿತ್ತು. ಆದರೆ ನಮ್ಮ ದೇಶದ ಎಲ್ಲಾ ಮನೆಗಳಲ್ಲಿ ಶೌಚಾಲಯಗಳಿಲ್ಲ ಎಂಬುದು ವಾಸ್ತವ. ಇದಕ್ಕೆ ಒಂದು ಉದಾಹರಣೆ ಎಂದರೆ ಕಲ್ಬುರ್ಗಿಯ ಪಟ್ಟಣ ಗ್ರಾಮ. ಈ ಊರಿನಲ್ಲಿ ಸುಮಾರು 1.5 ಸಾವಿರ ಮನೆಗಳಿವೆ, ಆದರೆ ಶೌಚಾಲಯದ ಸಂಖ್ಯೆ 3 ಅಂಕಿ ದಾಟಿಲ್ಲ ಎನ್ನುತ್ತಾರೆ ಇಲ್ಲಿನ ಗ್ರಾಮಸ್ಥರು. ಎಲ್ಲ ಪ್ರಾಬ್ಲಮ್ಗಳು ಅವ್ರಿ, ಪಂಚಾಯತ್ನೂ ಮಾಡಲ್ಲ, ಎಮ್ ಎಲ್ ಎನೂ ಮಾಡಲ್ಲ, ಯಾರೂ ಮಾಡಲ್ಲ ಮೇಡಮ್. ಯಾಕಂದ್ರೆ ಬಿ ಜೆ ಪಿ ಮಾಡಿದೆವು, ಕಾಂಗ್ರೆಸ್ ಮಾಡಿದೆವು, ಎಲ್ಲ ಪಕ್ಷ ಮಾಡಿದೆವು, ಆದರೆ ನಮ್ಗೆ ಯಾರೂ ಏನೋ ಸೌಲಭ್ಯ ಕೊಟ್ಟಿಲ್ಲ. ನಮ್ಮ ಊರಾಗ ನೀರು ಭೀ ತೊಂದರೆ ಅದ ಆಯ್ತು, ಹೆಣ್ಮಕ್ಳು ಶೌಚಾಲಯ ಭೀ ತೊಂದರೆ ಅದ ಆಯ್ತು, ಎಲ್ಲ ನಮ್ಮ ಹೆಣ್ಮಕ್ಳು ತೊಂದರೆ ಅದ, ನಮ್ಮ ಎಲ್ಲ ಸೌಲಭ್ಯ ಮಾಡಿಕೆ ಕೊಡ್ರಿ. ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಹೆಣ್ಣು ಮಕ್ಕಳಾದಿಯಾಗಿ ಎಲ್ಲರೂ ಬಯಲಿಗೆ ಹೋಗುವ ಪರಿಸ್ಥಿತಿ ಇದೆ. ಮನೆಗೊಂದು ಶೌಚಾಲಯ ಇರಲಿ, ಕನಿಷ್ಠ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆಯನ್ನಾದರೂ ಕೊಡಿ ಎಂದು ಆಗ್ರಹಿಸುತ್ತಿದ್ದಾರೆ ಈ ಊರಿನ ಹೆಣ್ಣು ಮಕ್ಕಳು. ಗಂಡಸರು ಬಹಳ ತಕ್ಲೀಫ್ ಅದ ನೋಡ್ರಿ, ಮಾಡ್ರಿ ಮನೆಗೊಂದೊಂದು ಮಾಡಿಸ್ರಿ. ರೋಡ್ ಅದ, ರೋಡಿಗೆ ಕೂತ್ ಬರ್ತೇವು, ಯಾರು ಕೇರ್ ಮಾಡಲ್ಲ ಹೆಣ್ಮಕ್ಳಿಗೆ. ನಮ್ಗೆ ಅಲ್ಲೇ ಮರದಿ ಮಾಡ್ಕೊಡ್ಬೇಕ್ರಿ, ನಾವ್ ಎಲ್ಲಿ ಹೋಗ್ತೇವೆ ಅಲ್ಲೇ ಮರದಿ ಬೇಕ್ರಿ. ಈಗೆಲ್ಲ ಊರಾಗ ಮಾಡ್ಯಾರಿ, ಹಿಂಗೆ ಮಾಡ್ಯಾರಿ. ನಮ್ಮ ಊರಾಗ ಮಾಡಂದ್ರು ಭೀ ಮಾಡಲ್ಲಾಗ್ಯಾರಿ, ಎಷ್ಟು ಮಂದಿ ಹೇಳಿದೆವು ನೋಡ್ರಿ. ನಮಗರ ಸಂಡಸ್ರಮ್ಮ ಬಾತ್ರೂಮ ಯಾವನೂ ಇಲ್ಲ, ರೋಡಿಗೆ ಹೋಗ್ತೇವ್ರಿ, ಭೀಮಾಡ್ ರೋಡಿಗೆ ಅವಶ್ಯ ಕೂತು ಮನೆಗೆ ಬರ್ತೇವ್ರಿ. ಎಲ್ಲ ಊರ್ ಮಂದಿ ಉಗುಳ್ತಾರೆ, ಏನು ಹೆಣ್ಮಕ್ಳು ಹಂಗೆ ಕೊಡ್ತಾರಂತಾರ್ರಿ. ಪಟ್ ಪಟ್ ತಂದು ಹಾಯಿಸ್ಕೊಂಡು ಹೋಗ್ತಾರ, ಸೈಕಲ್ ತಂದು ಹಾಯಿಸ್ಕೊಂಡು ಹೋಗ್ತಾರ್ರಿ. ಕೆಲ ಮನೆಗಳಲ್ಲಿ ಶೌಚಾಲಯವಿದೆ, ಆದರೆ ಬಾಗಿಲು ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ. ಈ ಊರಿನಲ್ಲಿ ಶೌಚಾಲಯ ನಿರ್ಮಾಣ ಅವ್ಯವಸ್ಥೆಯಿಂದ ನಡೆದಿದೆ ಎಂದು ಆರೋಪಿಸುತ್ತಾರೆ ಗ್ರಾಮಸ್ಥರು. ಮನೆ ಮನೆಗೆ ಶೌಚಾಲಯ ಮಾಡ್ತೀವಿ ಅಂತ ಹೇಳ್ತಾರೆ, ಆದ್ರೆ ನಮಗೆ ಮನೆಯೇ ಇಲ್ಲ, ನಮ್ಮಂತವರು ಏನು ಮಾಡಬೇಕು ಎಂದು ಬೇಸರ ಹೊರಹಾಕುತ್ತಾರೆ ವಸತಿ ರಹಿತರು. ಬಾತ್ರೂಮ್ ವ್ಯವಸ್ಥೆ ಅಂತೂ ಏನೂ ಇಲ್ಲ, ರೋಡಿಗೆ ಹೋಗೋದು ಕೂಡೋದು ಬರೋದು ಇಲ್ಲಂತೂ ಏನೂ ಇಲ್ಲ. ಅದು ಕುಡ್ದಾರ 12,000 ರೂಪಾಯಿ ಅದು ಬಾತ್ರೂಮ್ ಮಾಡ್ಕೊಂತ ಅದು ಅನುಕೂಲ ಆಗಲ್ದು. ಅದ್ರ ಜಾಗ ಇಲ್ದವ್ರು ಏನ್ ಮಾಡೋದು, ಜಾಗ ಇದ್ದವ್ರು ಎಲ್ಲೇನ ಮಾಡ್ಕೋಬಹುದು, ಜಾಗ ಇಲ್ದವ್ರು ಎಲ್ಲಿ ಮಾಡ್ಕೋಬಹುದು. ಈಗ ಹೋಗ್ಕೆಸಿಂದ ಅಲ್ಲಿ ಅದಕ್ಕೆ ಹೋಗ್ತೇವೆ, ಅಲ್ಲಿ ಮಂದಿ ಮಂದಿ ಅಂದ್ರೆ ಮಂದಿ ಇರ್ತಾರ, ನಮ್ಗೆ ಮರದಿನೇ ಇಲ್ಲಿ ಹೊಟ್ಟೆ. ಈಗ ಅಲ್ಲೇ ನಮ್ಗೆ ಏನಾರ ಮಾಡ್ಕೆಸಂದ್ ಕೊಡ್ರಿ, ಮರದಿ ಬಾತ್ರೂಮ್ ಅಲ್ಲೇ ಕಟ್ಕೊಡ್ರಿ, ನಮ್ಗಾರ ಜಾಗ ಇಲ್ಲಿ ಇಲ್ಲಿ ಮನ್ಯಾಗ ನಮಗೆ ನಳ್ಳಿಕ್ ಜಾಗ ಇಲ್ಲ, ಕುಂಡ್ರಿಕ್ ಜಾಗ ಇಲ್ಲ, ಇದು ಕೊಲಿಗಳು ಎಲ್ಲ ನಮಗೆ ಕಟ್ಟಿಕೊಟ್ರೆ ಮರಾದಿ ಆಗ್ತದ ನಮಗ. ಸರ್ಕಾರಗಳು ಬಯಲು ಬಹಿರ್ದೆಸೆ ಮುಕ್ತ ದೇಶ ಎಂದು ಘೋಷಿಸುವ ಮೊದಲು ಆ ನಿಟ್ಟಿನಲ್ಲಿ ಹಳ್ಳಿ ಹಳ್ಳಿಯ ಮನೆ ಮನೆಗಳಲ್ಲೂ ಶೌಚಾಲಯ ಕಟ್ಟಿಸುವ ಕೆಲಸ ಮಾಡಿದರೆ ಘೋಷಣೆಗೆ ಮಹತ್ವ ದೊರೆಯುತ್ತದೆ. ಈ ಬಗ್ಗೆ ಈಗಲಾದರೂ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಂಡು ಬಯಲು ಬಹಿರ್ದೆಸೆ ಮುಕ್ತ ದೇಶವನ್ನಾಗಿಸುವತ್ತ ಹೆಜ್ಜೆ ಹಾಕಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.